ವೀಕ್ಷಕರೇ, ಅಮೀರ್ ಖಾನ್ ನಟಿಸಿರುವ ಲಾಲ್ ಸಿಂಗ್ ಚಡ್ಡಾ ಎಂಬ ಹೆಸರಿನ ಚಲನಚಿತ್ರ ಬರುತ್ತಿದೆ. ಈ ಚಿತ್ರದಲ್ಲಿ ಅಮೀರ್ ಖಾನ್ ನಟಿಸುತ್ತಿದ್ದಾರೆ ಎಂಬ ಒಂದೇ ಒಂದು ಕಾರಣಕ್ಕೆ ಕೆಲವರು ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ಈ ವಿರೋಧಕ್ಕೆ ಉತ್ತರ ಕೊಡುವವರಿಗೇನೂ ಕೊರತೆ ಇಲ್ಲ. ಅಂತಹ ಉತ್ತರಗಳಲ್ಲಿ ನಮ್ಮ ಗಮನ ಸೆಳೆದದ್ದು ನಿನಾದ್ ವೇಗುರ್ಲೇಕರ್ ಎಂಬವರ ಫೇಸ್‌ಬುಕ್ ವಾಲ್‌ನಲ್ಲಿ ಕಂಡ ಅಭಿಪ್ರಾಯ. ಅದರ ಟೈಟಲ್ ಹೀಗಿದೆ, ನಾನು ಲಾಲ್ ಸಿಂಗ್ ಚಡ್ಡಾ ನೋಡುತ್ತೇನೆ. ಯಾಕಂದ್ರೆ ಪಿಕೆ ಸಿನಿಮಾದ ನಿರ್ದೇಶಕ ರಾಜು ಹಿರಾಣಿ ಹಿಂದೂ, ಚಿತ್ರಕಥೆ ಬರೆದ ಅಭಿಜಿತ್ ಜೋಶಿ ಹಿಂದೂ, ನಿರ್ಮಾಪಕ ವಿನೋದ್ ಚೋಪ್ರಾ ಸಹ ಹಿಂದೂ. ಚಿತ್ರದಲ್ಲಿ ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದ ಅನುಷ್ಕಾ ಶರ್ಮಾ, ಸಂಜಯ್ ದತ್, ಸುಶಾಂತ್ ಸಿಂಗ್ ರಾಜಪೂತ್ ಎಲ್ಲರೂ ಹಿಂದೂಗಳೇ. ಎಲ್ಲರಿಗೂ ಸ್ಕ್ರಿಪ್ಟ್ ಇಷ್ಟವಾಯಿತು ಮತ್ತು ಸಿನಿಮಾದಲ್ಲಿ ನಟಿಸಿದರು. ಆದರೆ ಹಿಂದೂ ರಾಷ್ಟ್ರೀಯವಾದಿಗಳು ಮತ್ತು ಅವರ ಬೆಂಬಲಿಗರ ಟಾರ್ಗೆಟ್ ಕೇವಲ ಅಮೀರ್ ಖಾನ್, ಯಾಕೆಂದರೆ ಆತ ಮುಸ್ಲಿಂ. ಇವರೇ ಇದೇ ಮಾನದಂಡವನ್ನು ಅನ್ವಯಿಸಿದರೆ ಕೆನಡಾದ ಪ್ರಜೆ ಅಕ್ಷಯ್ ಕುಮಾರ್ ಮತ್ತು ಪರೇಶ್ ರಾವಲ್ ಓ ಮೈ ಗಾಡ್ ಎಂಬ ಇನ್ನೂ ಹೆಚ್ಚು ಪ್ರತಿಗಾಮಿ ಚಿತ್ರದಲ್ಲಿ ನಟಿಸಿದ್ದಾರೆ. ಆ ಚಿತ್ರದಲ್ಲಿ ಹಿಂದೂ ಮೂಢನಂಬಿಕೆಗಳು ಆಚರಣೆಗಳನ್ನು ಕಟುವಾಗಿ ಟೀಕಿಸಲಾಗಿದೆ. ಆದರೂ ಓಕೆ, ತೊಂದರೆಯಿಲ್ಲ, ಏಕೆಂದರೆ ಆ ಚಿತ್ರದ ನಟರು ಮುಸ್ಲಿಮರಲ್ಲ. ಭಾರತದಲ್ಲಿ ಅಸುರಕ್ಷಿತ ಭಾವನೆ ಇದೆ ಎಂದು ತನ್ನ ಪತ್ನಿ ಹೇಳಿದ್ದಳು. ಆಗ ನಾನು ಭಾರತ ಅಸಹಿಷ್ಣುತೆ ಹೊಂದಿಲ್ಲ ಎಂದು ಆಕೆಗೆ ಮನವರಿಕೆ ಮಾಡಿಕೊಟ್ಟೆ ಎಂದು ಒಂದು ಸಂದರ್ಭದಲ್ಲಿ ಅಮೀರ್ ಖಾನ್ ಹೇಳಿದ್ದರು. ಅಮೀರ್ ಖಾನ್ ಪತ್ನಿ ಕಿರಣ್ ರಾವ್ ಹಿಂದೂ. ಈ ಪ್ರಕರಣದಲ್ಲಿ ಹಿಂದೂ ರಾಷ್ಟ್ರೀಯವಾದಿಗಳು ಕಿರಣ್ ರಾವ್ ಅವರನ್ನು ನಿಂದಿಸಲಿಲ್ಲ, ಬದಲಿಗೆ ಅವರ ಟಾರ್ಗೆಟ್ ಅಮೀರ್ ಖಾನ್, ಏಕೆಂದರೆ ಆತ ಮುಸ್ಲಿಂ. ಈ ದೇಶದಲ್ಲಿ ಹಿಂದೂಗಳ ಒಂದು ವಿಭಾಗವಿದೆ, ಅವರು ಬಹುಸಂಖ್ಯಾತರೆಂಬ ಸ್ಥಾನಮಾನವನ್ನು ಬಳಸಿ ರಾಷ್ಟ್ರೀಯ ಐಕಾನ್ಗಳನ್ನು ಅವರು ಅಲ್ಪಸಂಖ್ಯಾತರೆಂಬ ಒಂದೇ ಕಾರಣಕ್ಕಾಗಿ ನಿಂದಿಸಿ ಅವಮಾನಿಸುತ್ತಾರೆ. ಆಸ್ಕರ್ಗೆ ನಾಮನಿರ್ದೇಶನಗೊಂಡ ಲಗಾನ್ ಚಿತ್ರದಲ್ಲಿ ಅಮೀರ್ ಹಿಂದೂ ಭುವನ್ ಪಾತ್ರವನ್ನು ನಿರ್ವಹಿಸಿದ್ದಾರೆ ಎಂಬುದು ಅವರಿಗೆ ಮುಖ್ಯವಲ್ಲ. ಮಹಾವೀರ್ ಸಿಂಗ್ ಫೋಗಟ್ ಎಂಬ ಹಿಂದೂ ಕುಸ್ತಿಪಟುವಿನ ಜೀವನವನ್ನು ಆಧರಿಸಿದ ಕಥೆಯಾದ ದಂಗಲ್ ಚಿತ್ರವನ್ನು ಅಮೀರ್ ನಿರ್ಮಿಸಿ ನಟಿಸಿದ್ದಾರೆ ಎಂಬುದು ಅವರಿಗೂ ಮುಖ್ಯವಲ್ಲ. ಸರ್ಫರೋಶ್ ಚಿತ್ರದಲ್ಲಿ ಅಜೀರಾ ತೂ, ಗುಲಾಬ್ ಚಿತ್ರದಲ್ಲಿ ಸಿದ್ಧಾರ್ಥ್ ಮರಾಠಿ, ದಿಲ್ ಹೇ ಕಿ ಮಂತಾ ನಹಿ ಚಿತ್ರದಲ್ಲಿ ರಘು ಜೇಟ್ಲಿ, ದಿಲ್ ಚಾಹತಾ ಹೇ ಚಿತ್ರದಲ್ಲಿ ಆಕಾಶ್ ಮಲ್ಹೋತ್ರಾ, ತಾರೆ ಜಮೀನ್ ಪರ್ನಲ್ಲಿ ರಾಮ್ ಶಂಕರ್ ನಿಕುಂ, ಕ್ಯೂ ಎಸ್ ಕ್ಯೂ ಟಿ ಚಿತ್ರದಲ್ಲಿ ರಾಜ್ ಮತ್ತು ಜೋಜೀತಾ, ವಹಿ ಸಿಕಂದರ್ ಚಿತ್ರದಲ್ಲಿ ಸಂಜಯ್ ಶರ್ಮಾ ಎಂಬ ಹಿಂದೂ ಪಾತ್ರದಲ್ಲಿ ಅಮೀರ್ ಖಾನ್ ನಟಿಸಿರುವುದನ್ನು ಅವರು ಮರೆತು ಬಿಡುತ್ತಾರೆ. ಅಮೀರ್ ತಮ್ಮ ಇಡೀ ಜೀವನದಲ್ಲಿ ಹಿಂದೂ ಸಂಸ್ಕೃತಿಯಲ್ಲಿ ಹುದುಗಿರುವ ಹಿಂದೂ ಪಾತ್ರಗಳನ್ನು ನಿರ್ವಹಿಸಿದ್ದಾರೆ. ಆಸ್ಕರ್ ಸೇರಿದಂತೆ ಬಾಲಿವುಡ್ಗೆ ವಿಶ್ವದಾದ್ಯಂತ ಮಾನ್ಯತೆ ವೈಭವವನ್ನು ತಂದುಕೊಟ್ಟಿದ್ದಾರೆ. ಅವರು ಮುಸ್ಲಿಂ ಪಾತ್ರಗಳಲ್ಲಿ ನಟಿಸಿದ್ದು ಅಪರೂಪ. ಫನಾದಲ್ಲಿ ರೆಹಾನ್ ಖಾದ್ರಿ ಎಂಬ ಮುಸ್ಲಿಂ ಪಾತ್ರವನ್ನು ನಿರ್ವಹಿಸಿದಾಗ ಅವರು ತಮ್ಮ ಮುಸ್ಲಿಂ ಹೆಂಡತಿಯಿಂದ ಕೊಲ್ಲಲ್ಪಟ್ಟ ಇಸ್ಲಾಮಿಕ್ ಭಯೋತ್ಪಾದಕರಾಗಿ ನಟಿಸಿದರು. ಆ ಮೂಲಕ ಭಯೋತ್ಪಾದನೆಯ ವಿರುದ್ಧ ಸಂದೇಶ ನೀಡಿದರು. ಆದರೆ ಹಿಂದೂ ರಾಷ್ಟ್ರೀಯವಾದಿಗಳು ಅಮೀರ್ ಖಾನ್ರ ಪಿಕೆ ಚಿತ್ರದ ಮೇಲೆ ಮಾತ್ರ ಕೇಂದ್ರೀಕರಿಸಲು ಬಯಸುತ್ತಾರೆ, ಯಾಕಂದರೆ ಅವರನ್ನು ಮುಸ್ಲಿಂ ಎಂದು ನಿಂದಿಸಲು ಅನುಕೂಲಕರವಾಗಿದೆ. ಹಿಂದೂ ರಾಷ್ಟ್ರೀಯವಾದಿಗಳು ಎಂಬ ಸಮುದಾಯದ ಸಣ್ಣತನ ನನ್ನನ್ನು ಕೊನೆಯಿಲ್ಲದಂತೆ ಕಾಡುತ್ತಿದೆ. ಅಂತಹವರೊಂದಿಗೆ ಗುರುತಿಸಿಕೊಳ್ಳಲು ನಾನು ನಿರಾಕರಿಸುತ್ತೇನೆ. ನಾನು ಹುಟ್ಟಿದ ಅದೇ ಧಾರ್ಮಿಕ ಸಮುದಾಯಕ್ಕೆ ಅವರು ಸಹ ಸೇರಿದವರು ಎಂಬುದು ನಾಚಿಕೆಗೇಡಿನ ಸಂಗತಿ ಎನ್ನುವ ನಿನಾದ್ ವೇಗುರ್ಲೇಕರ್. ಕೊನೆಯಲ್ಲಿ ಮತ್ತೊಮ್ಮೆ ಹೇಳುವುದು, ನಾನು ಲಾಲ್ ಸಿಂಗ್ ಚಡ್ಡಾವನ್ನು ನೋಡುತ್ತೇನೆ. ಈ ವಿರೋಧ ನ್ಯಾಯವೇ ಎಂದು ಪ್ರಶ್ನಿಸುತ್ತಾ ನಾನು ಸಾಜಿದ್ ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ಮುಗಿಸುತ್ತಿದ್ದೇನೆ. ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್, ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.